ಅದೊಂದು ದೊಡ್ಡ ಮಠ. ಆ ಮಠದ ಜಾತ್ರೆ, ಜಾತ್ರೆಗೆ ಧಾರ್ಮಿಕ ಸಮಾವೇಶ ಮಾಡಿದರು. ಅನೇಕ ರೀತಿಯ ವಿದ್ವಾಂಸರನ್ನು, ವಾಗ್ಮಿಗಳನ್ನು, ಉಪನ್ಯಾಸಗಳನ್ನು ಕರೆಸಿದರು. ಅದು ಎರಡನೇ ದಿನದ ಫಂಕ್ಷನ್ನು. ಒಬ್ಬ ವಾಗ್ಮಿ ಸ್ಟೇಜ್ ಮೇಲೆ ಎದ್ದು ನಿಂತ. ಅಲ್ಲಿ ಸೇರಿದ ಅಸಂಖ್ಯಾತ ಜನರನ್ನು ಉದ್ದೇಶಿಸಿ ಆತ ಹೇಳ್ತಾನೆ, ಈ ಸಭೆಯೊಳಗೆ ಸೇರಿರುವ ನಿಮ್ಮೊಳಗೆ ಅರ್ಧದಷ್ಟು ಜನ ಭಾಳ ದಡ್ರಿದ್ದೀರಿ ಅಂದ. ಮಂದಿರ ಹುಯ್ಯನ ಹಚ್ಚರು, ಏ ಯಾಕೋ ಯಾಕ ಹೆಂಗದ ಹಂಗದ ಚೀರಾಟ ಶುರು ಆಯಿತು ಜನಜಂಗುಳಿಯಿಂದ. ತಡೀರಿ, ಇನ್ನು ಅರ್ಧ ಜನ ಭಾಳ ಶಾಣ್ಯರಿದ್ದೀರಿ ಅಂದ. ಶಾಂತ ಎಲ್ಲ ಜನ ನೋಡಿ, ಅರ್ಧ ಜನ ದಡ್ರಿದ್ದೀರಿ ಅಂದಾಗ ತಮ್ಮನ್ನು ದಡ್ರು ಅಂತಿಕೊಂಡು ತಿಳ್ಕೊಂಡ್ಬಿಟ್ರು ಏನೋ. ಈಗ ಅರ್ಧ ಜನ ಶಾಣ್ಯರಿದ್ದೀರಿ ಅಂದ್ಕೊಂಡು ತಾವೆಲ್ಲರೂ ಶಾಣ್ಯರ ಅಂತ ತಿಳ್ಕೊಂಡು ಗಪ್ಪಾಗ್ಬಿಟ್ರು. ಅದಕ್ಕೆ ಮುಂದುವರಿಸಿದವ. ಅದಕ್ಕೆ ನಾ ಏನು ಮಾಡಿನಪ್ಪ ಅಂದ್ರೆ, ಅರ್ಧ ಜನ ದಡ್ರಿದ್ದೀರಿ, ಅರ್ಧ ಜನ ಶಾಣ್ಯರಿದ್ದೀರಿ. ದಡ್ಡರಿಗೆ ನಾ ಏನು ಹೇಳ್ತೀನಿ ಒದರ್ತೀನಿ ಏನೋ ಗೊತ್ತೇ ಆಗೋದಿಲ್ಲ. ನಾ ಹೇಳಿದ್ದೆಲ್ಲ ವೇಸ್ಟ್. ಇನ್ನು ಶಾಣ್ಯರಿಗೆ ನನ್ನ ಮಾತಿನ ಅವಶ್ಯಕತೆಯೇ ಇಲ್ಲ, ಅವ್ರಿಗೆ ಉಪದೇಶದ ಅವಶ್ಯಕತೆ ಇಲ್ಲ, ನಾ ಏನು ಹೇಳಬೇಕಾಗೇ ಇಲ್ಲ, ಯಾಕಂದ್ರೆ ಶಾಣ್ಯರ ಸರ್ ಅವರು. ಅದಕ್ಕೊಂದು ಕೆಲಸ ಮಾಡಿರಿ, ಶಾಣ್ಯರು ದಡ್ಡರಿಗೆ ಸ್ವಲ್ಪ ಉಪದೇಶ ಮಾಡಿರಿ, ನನ್ನ ಕೆಲಸ ಮುಗಿತೈತಿ ಅಂತ ತಿಳ್ಕೊಂಡು ಎದ್ದು ಹೋಗ್ಬಿಟ್ಟನಂತೆ. ಹೆಂಗದ ಇದು ಜಗತ್ತೇ ಹಂಗದ. ಅರ್ಧ ಜನ ದಡ್ಡರದೀವಿ ಅಂತ ದಡ್ಡರದಿರಿ ಅಂತ ಅನ್ನಬಾರ್ದು. ನೀವು ಅರ್ಧ ಜನ ಶಾಣ್ಯರದಿರಿ ಅಂತ ಹೇಳಿದಾಗ ಅವನ್ನ ಆ ತಮ್ಮನ ಶಾಣ್ಯರ ಗುಂಪಿ ಸೇರಿಸ್ಕೊಂಡ್ಬಿಡ್ತಾರೆ ತಾವೇ, ಸಮಾಧಾನ ಆಗಿಬಿಡ್ತದೆ. ಇದು ವ್ಯಂಗ್ಯ ಅಲ್ಲ ಶ್ರೀ ಗುರುದೇವ್.